ಪದಾರ್ಥಗಳನ್ನು ಏರ್ಪಡಿಸುವಿಕೆ. ವಿದ್ಯಾರ್ಥಿಗಳೇ, ಈಗ ಉಪ್ಪಿನ ದ್ರಾವಣದಿಂದ ಉಪ್ಪನ್ನ ಬೇರ್ಪಡಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಉಪ್ಪಿನ ದ್ರಾವಣವನ್ನ ಸಿದ್ಧಪಡಿಸಿಕೊಳ್ಳಬೇಕು. ಉಪ್ಪಿನ ದ್ರಾವಣವನ್ನ ಸಿದ್ಧಪಡಿಸಿಕೊಳ್ಳಲು ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದುಕೊಳ್ಳಿ. ನಂತರ ಒಂದು ಪೆಟ್ರಿ ಡಿಶ್ ಅಲ್ಲಿ ಉಪ್ಪನ್ನು ತೆಗೆದುಕೊಳ್ಳಿ. ಆ ಉಪ್ಪನ್ನ ಚಮಚದ ಸಹಾಯದಿಂದ ನೀರಿಗೆ ಹಾಕಿ ಚೆನ್ನಾಗಿ ಕಲಕಿ. ನೀರಿಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಿದಾಗ ಉಪ್ಪು ನೀರಿನಲ್ಲಿ ಕರಗಿ ಉಪ್ಪಿನ ದ್ರಾವಣ ಉಂಟಾಗುತ್ತದೆ. ಈಗ ನೋಡಿ ಮಕ್ಕಳ, ಬೀಕರ್ನಲ್ಲಿರುವುದೇನೋ ಉಪ್ಪಿನ ದ್ರಾವಣ. ಈ ಉಪ್ಪಿನ ದ್ರಾವಣದಿಂದ ಮತ್ತೆ ಉಪ್ಪನ್ನ ಬೇರ್ಪಡಿಸುವುದು ಹೇಗೆ ಅನ್ನುವುದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮದ್ಯಸಾರ ದೀಪವನ್ನ ತೆಗೆದುಕೊಳ್ಳಿ. ಮದ್ಯಸಾರ ದೀಪಕ್ಕೆ ಮೂರು ಕಾಲಿನ ಅಂದರೆ ಟ್ರೈಪ್ಯಾಡ್ ಸ್ಟ್ಯಾಂಡ್ ಅನ್ನ ಅಳವಡಿಸಿ. ಟ್ರೈಪ್ಯಾಡ್ ಸ್ಟ್ಯಾಂಡ್ ಮೇಲೆ ಒಂದು ವೈರ್ ಗೇಜ್ ಅನ್ನ ಇಡಿ. ಇದು ಜ್ವಾಲೆಯು ಸಮಾನಾಂತರವಾಗಿ ಪಸರಿಸಲು ಸಹಾಯ ಮಾಡುತ್ತದೆ. ಒಂದು ಗಾಜಿನ ತಟ್ಟೆಯನ್ನು ತೆಗೆದುಕೊಳ್ಳಿ, ವಾಚ್ ಗ್ಲಾಸ್. ಆ ಒಂದು ವಾಚ್ ಗ್ಲಾಸ್ನ ಮೇಲೆ ಉಪ್ಪಿನ ದ್ರಾವಣವನ್ನ ಹಾಕಿಕೊಳ್ಳಿ. ಹೀಗೆ ವಾಚ್ ಗ್ಲಾಸ್ನಲ್ಲಿ ತೆಗೆದುಕೊಂಡ ಉಪ್ಪಿನ ದ್ರಾವಣವನ್ನು ಮದ್ಯಸಾರ ದೀಪದ ಸಹಾಯದಿಂದ ಕಾಯಿಸಲು ಪ್ರಾರಂಭಿಸಿ. ಉಪ್ಪಿನ ದ್ರಾವಣವು ಮದ್ಯಸಾರ ದೀಪದಿಂದ ಕಾದು ಅದರಲ್ಲಿರುವ ನೀರು ಬಾವಿಯಾಗಲು ಪ್ರಾರಂಭವಾಯಿತು. ಹೀಗೆ ಉಪ್ಪಿನ ದ್ರಾವಣದಲ್ಲಿರುವಂತಹ ನೀರೆಲ್ಲ ಬಾವಿಯಾಗಲು ಪ್ರಾರಂಭಿಸಿದಂತೆಲ್ಲ ಅದರಲ್ಲಿರುವಂತಹ ಉಪ್ಪು ಹಾಗೆ ಆ ಒಂದು ಗಾಜಿನ ತಟ್ಟೆಯ ತಳದಲ್ಲೇ ಶೇಖರಣೆಗೊಳ್ಳಲು ಪ್ರಾರಂಭವಾಗುತ್ತದೆ. ನೀವು ಮದ್ಯಸಾರ ದೀಪದಿಂದ ಕಾಯಿಸುವ ಪ್ರಕ್ರಿಯೆಯನ್ನು ಮುಂದುವರಿಸಿದರೆ ಆ ಉಪ್ಪಿನ ದ್ರಾವಣದಲ್ಲಿರುವಂತಹ ನೀರೆಲ್ಲ ಹಾವಿಯಾಗಿ ಹೋಗಿ ಆ ಗಾಜಿನ ತಟ್ಟೆಯ ಮೇಲೆ ಉಪ್ಪಿನ ದ್ರಾವಣದಲ್ಲಿ ಕರಗಿರುವಂತಹ ಉಪ್ಪು ಹಾಗೆಯೇ ಶೇಖರಗೊಂಡು ತಳದಲ್ಲೇ ಉಳಿಯುತ್ತದೆ. ಈ ರೀತಿಯಾಗಿ ಉಪ್ಪಿನ ದ್ರಾವಣದಿಂದ ಉಪ್ಪನ್ನ ಬೇರ್ಪಡಿಸಬಹುದು. ನೋಡ್ತಾ ಇದೀರಲ್ವ ಮಕ್ಕಳ, ಹಾಗೆ ಒಂದು ಗಾಜಿನ ತಟ್ಟೆಯಲ್ಲಿ ಉಪ್ಪು ಹಾಗೆ ಶೇಖರಣೆಗೊಂಡಿದೆ. ಉಪ್ಪಿನ ದ್ರಾವಣದಲ್ಲಿದ್ದಂತ ನೀರೆಲ್ಲ ಹಾವಿಯಾಗಿ ಹೋಗಿ ಉಪ್ಪು ತಳದಲ್ಲೇ ಉಳಿದಿದೆ. ಹೀಗೆ ಉಪ್ಪಿನ ದ್ರಾವಣದಿಂದ ಉಪ್ಪನ್ನ ಬೇರ್ಪಡಿಸುವಂತಹ ಈ ವಿಧಾನಕ್ಕೆ ಆವೀಕರಣ ಎನ್ನುವರು. ಹಾಗಾದ್ರೆ ಉಪ್ಪಿನ ದ್ರಾವಣದಿಂದ ಉಪ್ಪನ್ನ ಬೇರ್ಪಡಿಸಲು ಬಳಸುವ ವಿಧಾನ ಯಾವುದು? ಆವೀಕರಣ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಪ್ರಶ್ನೆ, ಪದಾರ್ಥಗಳನ್ನ ನಾವು ಏಕೆ ಬೇರ್ಪಡಿಸುತ್ತೇವೆ? ಸ್ವಲ್ಪ ಸಮಯಾವಕಾಶವನ್ನ ನೀಡ್ತೇನೆ, ಯೋಚಿಸಿ ಉತ್ತರಿಸ್ತೀರಾ? ನಿಮಗೆ ನೀಡಲಾದ ಸಮಯ ಮುಗಿದಿದೆ, ಉತ್ತರ ಏನೆಂದು ನೋಡೋಣವಾ? ಉತ್ತರ, ಏಕೆಂದರೆ ಒಂದು ಪದಾರ್ಥವನ್ನ ಬಳಸುವ ಮೊದಲು ಅದರಲ್ಲಿ ಮಿಶ್ರಣಗೊಳಿಸಿರಬಹುದಾದ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನ ಬೇರ್ಪಡಿಸಬೇಕಾಗುತ್ತದೆ. ಇನ್ನು ಕೆಲವೊಮ್ಮೆ ಉಪಯುಕ್ತ ಘಟಕಗಳನ್ನು ಪ್ರತ್ಯೇಕವಾಗಿ ಬಳಸಬೇಕಾದಲ್ಲಿ ಅವುಗಳನ್ನೂ ಕೂಡ ಬೇರ್ಪಡಿಸಬೇಕಾಗುತ್ತದೆ. ಮಕ್ಕಳೇ, ನಿಮ್ಮ ಉತ್ತರವೂ ಇದೇ ಆಗಿತ್ತೆ.
ವೆರಿ ಗುಡ್.